नमस्कार मैडम नमस्ते तंपूर्ति हेसर सुधा मंजन तव यहा ग्राम पंचायत आय्के आगे मोदलने बारी बंदी मोदलने बारी नहीं सदस्य तमगे खुशी को ತವಿ ಬಾರಿ ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದಿರಾ 383 ಅಂದ್ರೆ ಟೋಟಲ್ ವೋಟ್ ಎಷ್ಟು ತಮಗೆ 527 ವೋಟ್ ಅಲ್ಲಿ 527 ವೋಟ್ ತಗೊಂಡಿದ್ದೀರಾ ತಮ್ಮ ತಂದೆ ತಾಯಿ ಹೆಸರು ತಂದೆ ಕೃಷ್ಣೇಗೌಡ ತಾಯಿ ಲಕ್ಷ್ಮಮ್ಮ ತವ ವಿದ್ಯಾಭ್ಯಾಸ ಎಲ್ಲ ಮುಗಿಸಿರೋದು ಚಿಕ್ಕಮಗಳೂರಲ್ಲಿ ಮುಗಿಸಿದ್ದೀರಾ ಚಿಕ್ಕಮಗಳೂರಲ್ಲಿ ವಿದ್ಯಾಭ್ಯಾಸ ಮುಗಿಸಿದಿರಾ ಸರ್ ನಮಸ್ತೆ मैडम ना मोदलने बारी निल्सी गेल्सिदीर तम हेसरु तव तिळिसिकोळ्ळि मंजुनाथ हेगे अन्निस्तिदे मैडम राजकीयवागि बंदिरोदु ईग ओंदु वर्ष आगिदे परवागिल्ल जनपर सेवे माड्ता इद्दीवि हिंदेनु 10 वर्षदिंदनु नावु जन सेवे माड्कोंडे बंदिद्दीवि अदरल्लि कार्यनिर्वहिसुत्तेने ई सुत्तमुत्त हळ्ळियवरिगे नम्म नम्म क्षेत्र अल्लदे बेरे क्षेत्रदवरिगूनु हेल्प माड्कोंडु बंदिद्दारे सहाय माड्कोंडु बर्ता इद्दीवि जनपर इलाके स्कीम कृषि इलाके स्कीम रेशमे इलाके तलप पंचायती केस आशन पेंशन डीसी आफीस अल्ली आगे तलप पंचायती मैडम बंद ना ग्राम स्वच्छते हेगे आद्यते 90% अद राजकीय गुरु गणिगारिके कुदरे मुख मैनिंग बड़वरिगे जमीन कोडिसिद्रु सत्त नंतर सिटी रवि बंदिद्दारे आ जागक्के सर इवगा गे हत वर्षदिंद राजकीय ओडाड़ दिन युवक बरतार राजकीय के अद्र बे मतलबीर अंद्रे युवक बंद राजकीय हेगी आम आदमी बंद अदे रीति युवपीगे युवजन युवक बदलवे तरब बदलावणे वर्ष कूड़ा मुगिसिदिरि ಗವರ್ನಮೆಂಟ್ ಇಂದ ಏನಾದ್ರೂ ಸ್ಕೀಮ್ ಬಂದ್ರೆ ಅದನ್ನ ಅವರಿಗೆ ಕೊಡ್ಸೋ ಪ್ರಯತ್ನ ಮಾಡ್ತೀವಿ ನಾವು ಮೇಡಂ ಇವತ್ತಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಮುಖ್ಯ ಅಂತ ಅನ್ಸುತ್ತಾ ತಮಗೆ ಏನಕ್ಕೆ ಏನಕ್ಕೆ ನಾಲೆಡ್ಜ್ ಇದ್ರೇನೆ ಎಲ್ಲಾ ತರದನ್ನ ಕೆಲಸಗಳು ಮಾಡಬಹುದು ತಮ್ಮ ಪ್ರಕಾರ ಓದಿರಬೇಕು ಅಂದ್ರೆ ಎಷ್ಟು ಓದಿರಬೇಕು ನಾಲೆಡ್ಜ್ ಅಂದ್ರೆ ಓದಲೇಬೇಕು ಅಂತ ಡಿಗ್ರಿನೇ ಮಾಡಿರಬೇಕು ಅಂತ ಏನಿಲ್ಲ 10th ಆದರು ಅಂದ್ರೆ ಅಲ್ಲಿ ಏನಿದೆ ಅದನ್ನ ತಿಳ್ಕೊಳ್ಳ ಅಂತ ದಾರ ಗೊತ್ತಿರಬೇಕು ಅಂತ ಸುತ್ತಮುತ್ತ ಯಾವ ರೀತಿ ಇದೆ ಪರಿಸ್ಥಿತಿ ಅದನ್ನ ತಿಳ್ಕೊಂಡು ಕೆಲಸ ಮಾಡೋ ತರಕಾದರೂ ಇರಬೇಕು ತಮ್ಮ ಗ್ರಾಮದಲ್ಲಿ ತಾವು ಇನ್ನು ಮಾಡಬೇಕಿರುವಂತ ಕೆಲಸಗಳು ಏನು ಬಾಕಿ ಇದೆ ಸರ್ ಈಗ ರಸ್ತೆ ದುರಸ್ತಿಗಳಾಗಿದೆ ರಸ್ತೆಗಳು ಆಮೇಲೆ ಕುಡಿಯ ನೀರಿಗೆ ಪ್ರತಿಯೊಂದು ಮನೆಗೂ ಮೀಟರ್ ಅಳವಡಿಸಿ ಪ್ರತಿಯೊಂದು ಮನೆಗೂ ನಲ್ಲಿ ಅಳವಡಿಸಬೇಕು ಆಮೇಲೆ ಸ್ವಚ್ಛತೆಗೆ ಆಮೇಲೆ ಸಣ್ಣ ಇದು ಕೆರೆಗಳನ್ನೆಲ್ಲ ಕೂಳೆತ್ತಿಸ್ಬಿಟ್ಟು ನೀರು ಸ್ಟೋರೇಜ್ ವೇಸ್ಟ್ ಆಗೋ ತರ ವೇಸ್ಟ್ ಆಗಬಾರದು ಸ್ಟೋರ್ ಆಗುವಂತದ್ದು ಸಂಗ್ರಹಣೆ ಮಾಡುವಂತದ್ದು ಮಾಡಿ ಅದರಿಂದ ಈಗ ಬೆಳೆ ರೈತರಿಗೆ ಅನುಕೂಲ ಆಗುವಂತ ಕೆಲಸಗಳನ್ನು ಮಾಡಬೇಕು ಸರಿ ಈಗ ಕೃಷಿ ಇಲಾಖೆ ಅರಣ್ಯ ಇಲಾಖೆ ರೇಷ್ಮೆ ಇಲಾಖೆಯಿಂದಲ ಕೆಲವೊಂದು ಕೆಲಸ ಕಾರ್ಯಗಳು ಬರ್ತಾ ಇದ್ದವೆ ಅದು ತಮಗೂ ಗೊತ್ತಿದೆ ಆ ಮಾಹಿತಿಗಳೆಲ್ಲ ರೈತರಿಗೆ ಹೇಗೆ ತಲುಪಿಸ್ತಾ ಇದ್ದೀರಾ ಮತ್ತೆ ಸವಲತ್ತುಗಳನ್ನು ಕೂಡ ಹೇಗೆ ಕೊಡಿಸ್ತಾ ಇದ್ದೀರಾ ಅವರಿಗೆ ನಾವು
ಸದಾ ಅವರ ಜೊತೆ ಸಂಪರ್ಕದಲ್ಲಿ ಇರ್ತೀವಿ ಅಧಿಕಾರಿಗಳ ಜೊತೆ. ಅವರು ಫಂಡ್ ಬಂದಾಗ ಅರ್ಜಿಗಳು ಹಾಕಿಸಿ ಅದಕ್ಕೆ ಸಂಬಂಧಪಟ್ಟ ಕೃಷಿ ಇಲಾಖೆ ಯಂತ್ರೋಪಕರಣಗಳು ಇರ್ಬೋದು, ಕೃಷಿ ಸಂಚಯ ಯೋಜನೆ ಇರ್ಬೋದು, ನೀರಾವರಿ ಇದು ಇದ್ದಿರೋರಿರ್ಬೇಕಿದ್ರೆ ನಿದ್ರಿಸೋರ್ ಯಾಕೆ ಬೇಕು, ಸಿದ್ಧಾಂತ ಇಲ್ಲದಂತ ವೇದಾಂತ ಯಾಕೆ ಬೇಕು, ಮುಂದಿನ ಚುನಾವಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಕಮಲ ಕಮಲ ಕೇಸರಿ ಕಮಲ ಕಟ್ಟುವೆವು ಹೊಸ ಕನ್ನಡ ನಾಡು ನಾವು ಎಂದು ತೊಟ್ಟಿದೆವು ಪಣ ಕನ್ನಡ ಮಣ್ಣ ಹುಟ್ಟಿ ಎಂದು ಪರಿವರ್ತನೆಯ ಬಂಡಿ ಬಂತು ಪರಿವರ್ತನೆಯ ಬಂಡಿ ಇದು ಬದಲಾವಣೆಯ ಬಂಡಿ ಇದು ನವಚೇತನದ ಬಂಡಿ ಪರಿವರ್ತನೆಯ ಬಂಡಿ ಬಂತು ಪರಿವರ್ತನೆಯ ಬಂಡಿ ಇದು ಬದಲಾವಣೆಯ ಬಂಡಿ ಇದು ನವಚೇತನದ ಬಂಡಿ ಪರಿವರ್ತನೆಯ ಬಂಡಿ ಬಂತು ಪರಿವರ್ತನೆಯ ಬಂಡಿ ಇದು ಬದಲಾವಣೆಯ ಬಂಡಿ ಇದು ನವಚೇತನದ ಅದನ್ನೆಲ್ಲ ಸಕಾಲದಲ್ಲಿ ಅರ್ಜಿ ಹಾಕಿಸಿ ಸಕಾಲದಲ್ಲಿ ತಲುಪೋ ಕಡೆ ಕಟ್ಟ ಕಡೆ ವ್ಯಕ್ತಿಗಳನ್ನು ತಲುಪಬೇಕು. ಆ ಥರ ಕೆಲಸ ಮಾಡಬೇಕು. ಸರ್, ಕೋವಿಡ್ ಸಮಯದಲ್ಲೆಲ್ಲ ಹೇಗಿತ್ತು ತಮ್ಮ ಗ್ರಾಮದಲ್ಲಿ? ನಾವೆಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲ ನಿರ್ಬಂಧ ಮಾಡಿದ್ದವರು ವ್ಯವಸ್ಥೆಗಳನ್ನೆಲ್ಲ. ಆಮೇಲೆ ನಮ್ಮೂರದ್ದು ಯಾವುದೇ ಆದ್ರೂ ಇಮಿಡಿಯೇಟ್ಲಿ ಆಂಬ್ಯುಲೆನ್ಸ್ ಫೋನ್ ಮಾಡಿ ಆರೋಗ್ಯ ಕೇಂದ್ರಕ್ಕೆ ನಿಕಟ ಸಂಪರ್ಕ ಹೊಂದು ಎಲ್ಲರಿಗೂ ಸುರಕ್ಷತಾ ಕ್ರಮ ವಹಿಸಿಕೊಂಡಿದೆ. ವ್ಯಾಕ್ಸಿನೇಷನ್ ಎಲ್ಲರಿಗೂ ಪೂರೈಕೆ ಆಗಿದೆಯಾ? ಆಗಿದೆ, 100% ಆಗಿದೆ. ತಮ್ಮ ಗ್ರಾಮದಲ್ಲಿ ಇರುವಂತ ಗವರ್ನಮೆಂಟ್ ಶಾಲೆ ಇರಬಹುದು, ಅಂಗನವಾಡಿ ಇರಬಹುದು, ಅಲ್ಲಿಗೆ ಹೇಗೆ ಒತ್ತು ಕೊಡ್ತಾ ಇದ್ದೀರಾ ವಿದ್ಯಾಭ್ಯಾಸಕ್ಕೆ? ಈ ವರ್ಷ ಇವ್ರು ಗೆದ್ದ ಮೇಲೆ ಪೇಂಟಿಂಗ್ ಮಾಡಿಸಿದೀವಿ, ಹೊಸದಾಗಿ ದುರಸ್ತೀಕರಣ ಮಾಡಿಸಿದೀವಿ, ಕಾಂಪೌಂಡ್ ಮಾಡಿಸಿದೀವಿ. ಸ್ವಚ್ಛತೆ ಎಲ್ಲ ಹೇಗಿದೆ? ಹೊಸದಾಗಿ ಟಾಯ್ಲೆಟ್ ರೂಮ್ ಮಾಡಿಸಿದೀವಿ, ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಸಿದೀವಿ. ಭೇಟಿ ಕೊಡ್ತಾ ಇರ್ತೀರಾ ಆಗಾಗ? ಅಲ್ಲಿಗೆ ಭೇಟಿ ಕೊಡ್ತಾ ಇರ್ತೀರಾ. ತಾವಿನ್ನು ಗ್ರಾಮದಲ್ಲಿ ಮಾಡಬೇಕಾದಂಥ ಕೆಲಸಗಳು ಇನ್ನೂ ಅತಿ ಮುಖ್ಯ, ಇದು ಬೇಗನೆ ಆಗಬೇಕು ಅನ್ನೋ ಕೆಲಸ ಏನಿದೆ? ಈಗ ಬಗರ್ಕುಂ ಇದರಲ್ಲಿ ಅರ್ಜಿ ಹಾಕಿದ್ದಾರೆ ರೈತರು, ಅವರಿಗೆ ಹೋರಾಟ ಮಾಡಿ 53ಲಿ 57 ಅರ್ಜಿ ಹಾಕಿರೋರಿಗೆ ಪ್ರತಿಯೊಬ್ಬರಿಗೂ ಜಮೀನು ಕೊಡಿಸ್ಬೇಕು ಅನ್ನೋದನ್ನು ನಮ್ಮದು ಮುಖ್ಯ ಉದ್ದೇಶ. ಸರ್, ಈಗ ಹಿರಿಯ ನಾಗರಿಕರು ಇರ್ತಾರೆ ಅಂಥವ್ರಿಗೆ ಪೆನ್ಷನ್ ಕೊಡಿಸೋದಿರ್ಬೋದು, ವಿಧವಾ ವೇತನ ಕೊಡಿಸೋದಿರ್ಬೋದು, ಆ ಥರದ್ದು ಏನಾದ್ರು ಕೊಡಿಸಿದ್ದೀರಾ? ಆಲ್ಮೋಸ್ಟ್ ನಮ್ಮೂರಲ್ಲಿರೋರು 60 ವರ್ಷ ದಾಟಿರೋರಿಗೆ ಎಲ್ರಿಗೂ ಕೊಡಿಸಿದ್ದೀವಿ. ಈಗ ಮುಂದಿನ ವರ್ಷ ಈಗ 59 ಆಗಿರೋ 60ಕ್ಕೆ ಆಧಾರ್ ಕಾರ್ಡಲ್ಲಿ ಇದಾಗಿರೋರು, TCಲಿ 60 ವರ್ಷ ತುಂಬಿರೋರಿಗೆ ಮುಂದಿನ ವರ್ಷದಲ್ಲಿ ಅದನ್ನು ಎಲ್ರಿಗೂ ತಲುಪಿಸ್ತೀವಿ. ಇನ್ನೊಂದು 14 ಜನ ಏನೋ ಇದ್ದಾರೆ. ತಮ್ಮ ಹತ್ರ ಗ್ರಾಮಸ್ಥರು ಯಾವ ಕೆಲಸ ಕಾರ್ಯಗಳ ಬಗ್ಗೆ ಅತಿ ಹೆಚ್ಚಾಗಿ ಕೇಳ್ತಾ ಇದ್ದಾರೆ? ನಮ್ಮ ಹತ್ರ ಈಗ ಗೊಬ್ಬರ ಈಗ ಮುಗುಳುವಳ್ಳಿ ಹೋಗಿ ತಗೊಂಡ್ಬರ್ಬೇಕು, ಇಲ್ಲಿ ಹತ್ರದಲ್ಲಿ ಏನಾದ್ರು ಮಾಡೋಕ್ಕಾಗುತ್ತಾ ನಿಮಗೆ ಅಂತ ಕೇಳ್ತಾ ಇರು ಬೋರ್ಡ್. ಆಮೇಲೆ ಇಲ್ಲಿ ನ್ಯಾಯಬೆಲೆ ಅಂಗಡಿ ನಮ್ಮೂರಲ್ಲೇ ಇದೆ. ಬೇರೆ ಒಂದು ಇಲ್ಲಿಗೆ ಹಾಸ್ಪಿಟಲ್ ಆಗಬೇಕು ಅಂತ ಕೇಳ್ತಾರೆ. ಅದಕ್ಕೆ ಹೇಗೆ ಸಂಬಂಧಪಟ್ಟ ಇಲಾಖೆಗಳನ್ನ ಕೇಳ್ತಾ ಇದ್ದೀರಾ ತಾವು? ಮುಂದಿನ ದಿನಗಳಲ್ಲಿ ಅದು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಗ್ರಾಮಸ್ಥರು? ಎಂಪಿ ಮೇಡಮ್ ಅವ್ರ ಹತ್ರನು ಮಾತಾಡಿದ್ದೀವಿ, ಅದು ಮೇಲ್ಮಟ್ಟದಲ್ಲಿ ಮಾತಾಡಿ ಅದು ಕಾರ್ಯದಲ್ಲಿ ಇದೆ. ಆಮೇಲೆ ಕರೆಂಟು 24 ಅವರ್ಸು ಅದು ನಮ್ಮ ಇದಕ್ಕೆ ತಲುಪಿಲ್ಲ, ಕುಂಬ್ಳಿಗೆ ಪಕ್ಕದಲ್ಲಿರೋ ಹಾಸನ್ ಡಿಸ್ಟಿಕ್ಗೆ ತಲುಪಿದೆ. ಇಲ್ಲೇ ಒಂದು 2 ಕಿಲೋಮೀಟ್ರು ಬೋರ್ನ ಇದ್ರಲ್ಲೇ ಅವರಿಗೆ 24 ಅವರ್ಸ್ ಇದೆ, ನಮಗೆ ಮಾತ್ರ ಇಲ್ಲ. ಅದೊಂದು ಮಾತಾಡಿದ್ದೀವಿ ಎಂಪಿ ಮೇಡಮ್ ಅವ್ರ ಹತ್ರ. ತಾವು ಯಾವ್ದಾದ್ರು ಸಂಘ ಸಂಸ್ಥೆಗಳಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ರೈತರ ಸಂಘದಲ್ಲಿ. ರೈತರ ಸಂಘದಲ್ಲಿ ಏನಾಗಿದ್ದೀರಾ, ಅಲ್ಲಿಯ ನಿಲುವುಗಳೇನು? ಮೆಂಬರ್ ಅಂದ್ರೆ ಅದರ ನಿಲುವುಗಳೇನಿದೆ ಉಪಯೋಗ ಆಗುವಂಥದ್ದು ಜನರಿಗೆ? ನ್ಯಾಯಪರವಾಗಿ ಹೋರಾಟ ಮಾಡ್ತೀವಿ, ಅದು ಪಕ್ಷ ಭೇದ ಇಲ್ಲ, ರೈತರ ಪರವಾಗಿ ಇರೋಂಥದನ್ನ ನೇರವಾಗಿ ಹೋರಾಟ ಮಾಡ್ತೀವಿ. ಸರ್, ತಮ್ಮ ಗ್ರಾಮಸ್ಥರು ಅತಿ ಹೆಚ್ಚು ಮತಗಳನ್ನ ಕೊಟ್ಟು ಮೊದಲನೇ ಬಾರಿ ನಿಂತರೂ ಕೂಡ ಗೆಲ್ಸ್ಕೊಟ್ಟಿದ್ದಾರೆ, ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ತಮ್ಮ ಗ್ರಾಮಸ್ಥರಿಗೆ? ಅಲ್ಲ, ಅವರು ಮೊದಲನೇ ಬಾರಿಗೆ ಇಷ್ಟು ಲೀಡಿಂಗ್ ಅಲ್ಲಿ ಇಡೀ ಪಂಚಾಯತ್ ಅಲ್ಲಿ 50% ಗೆಲ್ಸಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತೀವಿ.
ತಾವೇನ್ ಹೇಳಕ್ ಇಷ್ಟಪಡ್ತೀರಾ? ಧನ್ಯವಾದ ಹೇಳ್ತೀವಿ ಸರ್. ಈ 5 ವರ್ಷ ತಾವೇನ್ ಕೆಲಸ ಕಾರ್ಯಗಳು ಮಾಡ್ತೀರಾ ಅದನ್ನ ಮೆಚ್ಚುಗೆ ಪಟ್ಟು ನೀವಾದ್ರೂ ಆಗಿರ್ಬೋದು ಇಲ್ಲ ಮೇಡಮ್ ಆದ್ರೂ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮುಂದುವರಿಬೇಕು ಅನ್ನೋದು ಏನಾದ್ರು ಗ್ರಾಮಸ್ಥರು ಇಷ್ಟಪಟ್ರೆ ತಾವೇನಾದ್ರು ಮೇಲ್ಮಟ್ಟಕ್ಕೆ ಹೋಗಕ್ಕೆ ಇಷ್ಟಪಡ್ತೀರಾ? ಹೌದು, ಕೆಟಗರಿ ಬಂದ್ರೆ ಗ್ರಾಮ ಪಂಚಾಯತ್ ಕಂಟೆಸ್ಟ್ ಮಾಡೋ ಚಾನ್ಸ್ ಇದೆ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು.